ಮಾಜಿ ಕೇಂದ್ರ ಸಚಿವರಾದ ವಿ ಶ್ರೀನಿವಾಸ ಪ್ರಸಾದ್ ರವರ ಅನುಯಾಯಿಗಳಾಗಿ ಸ್ಥಳೀಯರೇ ಆಗಿರುವ ವಕೀಲೆ ಶ್ರೀಮತಿ ಪ್ರೇಮಕುಮಾರಿಯವರಿಗೆ ಟಿ ನರಸೀಪುರ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ವರಿಷ್ಠರು ಅವಕಾಶ ಮಾಡಿಕೊಡಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಕೌಲಂದೆ ಪಿ ಶಿವಕುಮಾರ್ ರವರು ಮನವಿಯನ್ನು ಮಾಡಿರುತ್ತಾರೆ. ಟಿಕೆಟ್ ಬಯಸಿದರೆ ಅವನ್ನ ನಾವು ಇಡೀ ನಮ್ಮ ತಾಲೂಕಿನ ಲೋಕಲ್ ಆಗಿದ್ದು ಸ್ಥಳೀಯರಿಂದ ಅವರ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತ ನಾವೆಲ್ಲ ಇವತ್ತು ಪತ್ರಿಕೆ ವರ್ಷಕ್ಕೆ ಕರೆದಿದ್ದೀವಿ. ಅವರು ಸುಮಾರು 1993 ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ಸ್ಟೇಟ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಮಹಿಳಾ ಸಂಘದ ಮೈಸೂರು ಗ್ರಾಮಾಂತರ ಅಧ್ಯಕ್ಷರಾಗಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಭಾಗವಹಿಸಿದ್ದಾರೆ. ಅವರು ಜನಪರವಾದ ಕಾರ್ಯಕ್ರಮ ಮಾಡಿದ್ದಾರೆ, ಅಂದರೆ ಮಹಿಳೆಯರಿಗೆ ಉಚಿತವಾಗಿ ಕಾನೂನು ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಅವ್ರಿಗೆ ಉಚಿತವಾಗಿ ಲಾಯರ್ ವೃತ್ತಿಯಾಗಿರೋದ್ರಿಂದ, ಅವರು ಹೈಕೋರ್ಟ್ ಲಾಯರ್ ವೃತ್ತಿಯಾಗಿರೋದ್ರಿಂದ ಕಾನೂನಿನ ಮುಖಾಂತರ ಅವರಿಗೆಲ್ಲ ಬೆಂಬಲಿಸ್ತಾ ಇದ್ದಾರೆ. ಜೊತೆಗೆ ಯುವಕರಿಗೆ ಅವರು ಬಹಳ ಬೆಂಬಲವನ್ನು ಪಡ್ತಾ ಇದ್ದಾರೆ, ಸುಮಾರು ಜನಕ್ಕೆ ಕೆಲಸ ಕೊಡ್ತಾರೆ. ಆಮೇಲೆ ಅವರು ಸ್ಥಳೀಯರು, ಎಲ್ಲ ಕಾರ್ಯಕ್ರಮ ಸ್ಪಂದಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ನಮ್ಮ ಟಿ ನರಸೀಪುರ ತಾಲೂಕಿನ ಮತದಾರರ ಪರವಾಗಿ ಅವ್ರಿಗೆ ನಾವು ಟಿಕೆಟ್ ಕೊಡಬೇಕು, ಅವ್ರು ಟಿಕೆಟ್ ಆಕಾಂಕ್ಷಿಸಿದ್ರೆ ಪ್ರಮಾದ ಆಕಾಂಕ್ಷಿಸಿದ್ರೆ ಅವ್ರು ಟಿಕೆಟ್ ಕೊಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಘೋಷಣೆ ಮಾಡ್ತೇವೆ. ಜೊತೆಗೆ ಏನಪ್ಪ ಅಂತಂದರೆ ಅವರು ಈ ಭಾಗದ ಚಾಮರಾಜನಗರ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರ ಪಟ್ಟ ಬೆಂಬಲಿಗರಾಗಿದ್ದಾರೆ, ಅವ್ರನ್ನ ಅನುಯಾಯಿಗಳಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದ ನಂತರ ಸತತವಾಗಿ ಅವ್ರ ಜೊತೆ ಗುರುತಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದಾರೆ. ಅವ್ರಿಗೆ ಅವರು ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿಯಾಗಿದ್ಕೊಂಡು ಅವರ ಒಂದು ಬೆಂಬಲದಿಂದ ಇವತ್ತು ಟಿಕೆಟ್ ಕೇಳಕ್ಕೆ ಬಂದಿರಲಿ, ಅವ್ರಿಗೆ ನಾವು ಸಂಪೂರ್ಣವಾದ ಬೆಂಬಲ ಕೊಡಬೇಕು. ಅವ್ರಿಗೆ ನಾವು ಪ್ರಬಲ ಆಕಾಂಕ್ಷೆಯಿಂದ ಅವ್ರ ಕಾನೂನು ಮುಂದುವರೆದಾಗಿ ಅವರು ಹೈಕೋರ್ಟ್ ಲಾಯರ್ ಆಗಿರೋದ್ರಿಂದ ಅವರು ಕಾನೂನಿನ ಮುಖಾಂತರ ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಕನಸು ನಮ್ಗೆ ಇದೆ. ಜೊತೆಗೆ ಇವತ್ತಿನ ಮೋದಿಯವರ ಜನಪರ ಕಾರ್ಯಕ್ರಮಗಳನ್ನು ಅವರು ಮೆಚ್ಕೊಂಡಿದ್ದಾರೆ, ಅಂಥವ್ರಿಗೆ ನಾವು ಟಿಕೆಟ್ ಕೊಡಿಸ್ಬೇಕು, ಅವ್ರನ್ನ ನಾವು ಈ ಕ್ಷೇತ್ರದ MLA ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾವು ಟಿಕೆಟ್ನ ಎಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಅವರಿಗೆ ಈ ಪ್ರಬಲ ಆಕಾಂಕ್ಷೆಯಿಂದ ಅವ್ರಿಗೆ BJP ಟಿಕೆಟ್ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ.